ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯರು, ನಿಮ್ಮ ಆತ್ಮೀಯರು, ಯಾರಿರ್ಬೋದು ಯಾರಿರ್ಬೋದು, ಜೋರಾಗಿ ಹೇಳ್ಬೇಕು ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳ್ಬೇಕು ಕೇಳಿಸ್ತಾ ಇಲ್ಲ. ನನ್ನ ಅಣ್ಣ ಆದಂತ ಡಿ ಬಾಸ್ ಆದಂತ ದರ್ಶನ್ ದರ್ಶನ್ ಅಣ್ಣ ಅವರೇ, ಆತ್ಮೀಯರು, ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ಶಾಸಕರಾದಂತ ಓಯಪ್ಪಣ್ಣ ಅವರೇ, ಶಾಸಕರಾದಂತ ಆತ್ಮೀಯರಾದಂತ ರಾಘವೇಂದ್ರ ಇತ್ತಾಳ್ ಅವರೇ, ಶಾಸಕರು ಆತ್ಮೀಯರಾದಂತ ಗಣೇಶ್ ಅಣ್ಣ ಅವರೇ, ಶಾಸಕರು ಆತ್ಮೀಯಾದಂತ ಕೃಷ್ಣ ನಾಯಕ್ ಅವರೇ, ನಮ್ಮ ಪಕ್ಷದ ಮುಖಂಡರು ಕೆಎಂಎಫ್ ಅಧ್ಯಕ್ಷ ಆದಂತ ಭೀಮಾ ನಾಯಕ್ ಅವರೇ, ಒಕ್ಕೋಡ್ ಚೇರ್ಮನ್ ಆದಂತ ಅನ್ವರ್ ಪಾಷಾ ಅವರೇ, ನನ್ನ ಅಕ್ಕ ಶಾಸಕಿ ಆದಂತ ಲತಾ ಮಲ್ಲಿಕಾರ್ಜುನ ಅವರೇ, ವೇದಿಕೆ ಮೇಲೆ ಆಸೀನಿರುವ ಜಿಲ್ಲಾ ಅಧಿಕಾರಿಗಳೇ, ಮಾಧ್ಯಮ ಸ್ನೇಹಿತರೆ, ಇಲ್ಲಿದ್ದಂತ ಎಲ್ಲರೂ ಆತ್ಮೇರೆ, ಮದುವೆಯಾಗಿ ತನ್ನ ಎರಡನೇ ದಿನ ಹಂಪಿ ಉತ್ಸವದ ಶುಭಾಶಯ ಕೋರಕ್ಕೆ ಬಯಸ್ತೀನಿ. ಇವತ್ತು ಬಹಳ ಸಂತೋಷ ಖುಷಿಯನ್ನ ನನಗೆ ತಂದಿದೆ. ಕಾರಣ ಅಂದ್ರೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಲಿಕ್ಕೆ ವಿಜಯನಗರಿಗೆ, ಹಾಗೆ ನನಗೆ ಈ ಹಂಪಿ ಉತ್ಸವ ಮಾಡೋದು ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅನಿಸ್ತದೆ. ನಾನು ಯಾವತ್ತೂ ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದೀನಿ, ಇಂಥ ಕಾರ್ಯಕ್ರಮ ನಾನು ಎಂದೂ ನೋಡಿರಲಿಲ್ಲ, ನನಗೆ ಸಂತೋಷ ತಂದಿಲ್ಲ. ಇವತ್ತು ಅಷ್ಟು ನನಗೆ ಸಂತೋಷನ ಖುಷಿಯನ್ನ ತಂದಿದೆ. ಅದ್ರ ಜೊತೆಯಲ್ಲಿ ಇವತ್ತು ಡಿ ಬಾಸ್ ಬಂದಿದ್ದು ಸೋನೆ ಪೆ ಸುಹಾಗ ಅಂತೀನಿ. ಈಗ ವಿಜಯನಗರ ಜಿಲ್ಲೆಗೆನೆ ಒಂಥರ ಕಲೆ ಬಂದಂಗೆ. ಡಿ ಬಾಸ್ ಬಗ್ಗೆ ಹೆಚ್ಚಾಗಿ ನಾನು ಏನ್ ಹೇಳಬಹುದು ತಂಗೆಲ್ಲ ಗೊತ್ತೇ ಇರೋದು. ಅವ್ರ ಫ್ರೆಂಡ್ಶಿಪ್ ಅಂದ್ರೆ ಒಂಥರ ಪ್ರಾಣ ಕೊಡಿಸಿದ್ದ. ನಾನು ಒಂದು ತಿಂಗಳ ಹಿಂದೆ ಸರ್ ಹಂಪಿ ಉತ್ಸವ ಇದೆ, ತಾವು ದಯಮಾಡಿ ಬರಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ, ಇಲ್ಲ ಜಮೀರ್ ಸರ್ ನನ್ಗೆ ಯಾವ ಕಾಬ್ ನಾನು ಬರ್ತೀನಿ, ನಾನು ನನಗೆ ನೀವು ಎಷ್ಟೇ ತಾರೀಕು ಅಂತ ನಿಗ್ದಿ ಮಾಡಿ ಡೇಟ್ ನಾನು ಬರ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ಇಲ್ಲ ಸರ್ ನಾನು ಹೆಲಿಕಾಪ್ಟರ್ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದಿದ್ದಕ್ಕೆ, ಇಲ್ಲ ನನಗೂ ಹಂಪಿ ಉತ್ಸವ ನೋಡಕ್ ಒಂದು ಅವಕಾಶ ಸಿಗ್ತದೆ, ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಹೆಲಿಕಾಪ್ಟರ್ ಮಾಡಿ ಬರ್ತೀನಿ ಅಂತ ಒಂದ್ ದಿನ ಮುಂಚೆ ಬಂದು ನಾಳೆ ಅವರು ಅವ್ರು ನನ್ನ ಜೊತೆ ಇರ್ತಾರೆ. ಅಂದ್ರೆ ಅವರು ನಿಮ್ಮೆಲ್ಲ ವಿಜಯನಗರ ಜನತೆ ಪರವಾಗಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅವ್ರಿಗೆ ಅಭಿನಂದನೆಗಳು ಧನ್ಯವಾದಗಳು ಸಲ್ಸಕ್ ಬಯಸ್ತಾ ಇದ್ದೀನಿ. ತಾವು ಡಿ ಬಾಸ್ಗೆ ಅಷ್ಟೆಲ್ಲ ತಾವು ಇಷ್ಟಪಡ್ತಾ ಇದ್ರಲ್ಲ, ಈ ಮೊನ್ನೆ ಬಂದಿರೋದು ಕಾಟ್ಯಾರ, ಎಷ್ಟು ಜನ ಪಿಕ್ಚರ್ ನೋಡಿದ್ರೆ ಕೈ ಎತ್ತಬೇಕು, ಎಷ್ಟು ಜನ ನೋಡಿದೀರ? ಇಲ್ಲ, ಬಹಳ ಜನ ಕೈ ಎತ್ತಿಲ್ಲ, ನೋಡಿಲ್ಲ. ಯಾರು ನೋಡಿಲ್ಲ ಕೈ ಮಾಡಿ ಕೇಳಿ, ನಾನು ಆ ಸಿನಿಮಾನ ನೋಡ್ತಾ ಇಲ್ಲ. ಬಹಳ ಜನ ಬಂದು ರೈತರುಗಳು ನಂತವ ಬಹಳ ಜನ ಪಿಕ್ಚರ್ ಯಾರು ನೋಡಿದ್ದಾರೆ ಅವ್ರು ನಮ್ಮ ತಪ್ಪನ್ನು ಹೇಳಿ, ಇಲ್ಲ ಸರ್ ನೀವು ಆ ಪಿಕ್ಚರ್ ನೋಡಿ ಬಹಳ ಚೆನ್ನಾಗಿ ಮಾಡಿದಾರಂತ ನನ್ಗೆ ಹೇಳ್ದಾದ್ಮೇಲೆ, ನಾನ್ ಮಂತ್ರಿ ಆಗ್ಬಿಟ್ಟು ಥಿಯೇಟರ್ ಅಲ್ಲಿ ಹೋಗಿ ಅವ್ರ ಪಿಕ್ಚರ್ ನೋಡಿದೀನಿ. ಆ ಮೂರುವರೆ ಗಂಟೆ ಪಿಕ್ಚರ್ ಅದು ಯಾವ ತರ ಟೈಮ್ ಹೋಯ್ತಂತ ನನ್ಗೆ ಗೊತ್ತಾಗಿಲ್ಲ. ನನ್ನ ಅನ್ಸಿಕೆ ಅಷ್ಟು ಅದ್ಭುತ ಆಗಿ ಆಕ್ಟಿಂಗ್ ಮಾಡಿದಾರೆ, ನಾವು ಯಾರು ನಿರೀಕ್ಷೆ ಮಾಡಕ್ಕಾಗಲ್ಲ. ದಯಮಾಡಿ ಆ ಸಿನಿಮಾ ಯಾರು ನೋಡಿಲ್ಲ ಅವ್ರು ಹೋಗಿ ನೋಡ್ಬೇಕಂತ ನಾನು ಕೈ ಜೋಶ್ ಮನವಿ ಮಾಡಿ ಕೇಳ್ತಿದ್ದೀನಿ. ನೋಡ್ತೀನಲ್ಲ, ನಾಳೆ ನೋಡ್ತೀನಲ್ಲ, ವಿಜಯನಗರ್, ಕೊಪ್ಪಳ, ಬಳ್ಳಾರಿ, ನಾಳೆ ಇಲ್ಲ ನಾಳೆ ಒಂದಿನ ಹಂಪಿ ಉತ್ಸವ ಇದೆ, ನಾಳೆದಿಂದ ಸೋಮವಾರದಿಂದ ಒಂದ್ ವಾರ ಎಲ್ಲ ಥಿಯೇಟರ್ಗಳು ಹೌಸ್ಫುಲ್ ಆಗಿರ್ಬೇಕು. ಏನ್ ಮಾಡ್ತಿರೋ ಮಾಡ್ತಿರೋ, ಅದ್ರ ಜೊತೆಯಲ್ಲಿ ನಮ್ಗೆ ಏನ್ ಸಂತೋಷ ತಂದಿದ್ಯಂದ್ರೆ ನನ್ಗೆ ಗೊತ್ತಿರಲಿಲ್ಲ, ನನ್ನೇ ಗೊತ್ತಾಯ್ತಂಗೆ ಈಗ ಪಿಕ್ಚರ್ ಕತೆ ಬರ್ದಿರೋದು ನಮ್ಮ ಸಣ್ಣೂರವನು, ನಮ್ಮ ಏನಪ್ಪ ಹೆಸರು ಜಗದೀಶ್, ಜಗದೀಶ್ ಅಂತ ಹೇಳ್ಬಿಟ್ಟು ಆ ಪಿಕ್ಚರ್ ಕತೆ ಬರ್ದಿರೋದು ಬಹಳ ಬಡತನ ಅದು ಗಣೇಶನ ಹೇಳ್ತಾ ಇದ್ದ. ಅಣ್ಣ ಈ ಪಿಕ್ಚರ್ ಕತೆ ಬರ್ದಿರೋದು ನಮ್ಮ ಸಣ್ಣೂರಲ್ಲಿ, ಸಣ್ಣೂರಿಲ್ಲ ಸರಿ ಕಂಪನಿ, ಕಂಪನಿಯಲ್ಲಿ ಜಗದೀಶ್ ಅಂತ ಹೇಳ್ಬಿಟ್ಟು ಬಹಳ ಬಡತನದಿಂದ ಜಡೇಶ್ ಅಂತ, ಸಾರಿ ಜಡೇಶ್ ಅಂತ ಅವ್ರ ಈ ಸಿನಿಮಾ ಬರ್ದಿರೋದು, ನನ್ನ ತಾಲೂಕು ಅವನು ಬಹಳ ಬಡತನದಿಂದ ಬಂದಿರೋದು, ಈ ಪಿಕ್ಚರ್ ಕತೆ ಬರ್ದಾದ್ಮೇಲೆ ಅವ್ರ ತಂದೆಯವ್ರಿಗೆ ಒಂದು ಆಸೆ ಇತ್ತಂತೆ, ಆ ದೇವಸ್ಥಾನ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತ. ಈ ಪಿಕ್ಚರ್ ರಿಲೀಸ್ ಆಗಿ ಯಶಸ್ವಿ ಆದ್ಮೇಲೆ ಆ ದೇವಸ್ಥಾನ ಕಂಪ್ಲೀಟ್ ಮಾಡಿ ಮೊನ್ನೆ ಎಲ್ಲರಿಗೂ ಊಟ ಹಾಕಿದ್ದಾರೆ. ಅಂದ್ರೆ ಅಂದ್ರೆ ಅಲ್ಲೇ ಇದು ಈ ಕತೆ ಬರ್ದಿರೋದು ನಮ್ ಜಿಲ್ಲೆ ಅನ್ನೋಂತ ಆಗ್ಬಿಟ್ಟು ನಮ್ಗೆಲ್ಲ ಹೆಮ್ಮೆ ಆಗ್ತದೆ. ಹಾಗಾಗಿ ನಾನು ಹೆಚ್ಚಾಗಿ ರಾಜಕೀಯ ಮಾತಾಡಬಹುದಲ್ಲ, ತಾವೆಲ್ಲ ಬಹಳ ಖಾತ್ರಿಯಿಂದ ನಮ್ಮ
ಈ ಭಾಷನ ಮಾತನ್ನ ಕೇಳಂತ ಕಾಯ್ತಾ ಇದೀರಾ, ಹಾಗಾದ್ರೆ ನಾನು ಹೆಚ್ಚಾಗಿ ಮಾತಾಡೋಣ, ಅವರೇ ಮಾತು ನಿಮ್ಗೆ ಮುಖ್ಯ ಅಂತ ಹೇಳ್ತಾ ಇನ್ನೊಂದ್ ಮಾಡಿ ನನ್ನ ಡಿ ಭಾಷೆ ಕಾರ್ಯಕ್ರಮ ಬಂದಿದ್ದಕ್ಕೆ ಅಜಯ್ ಸರ್ಕಾರಿ ವತಿಯಿಂದ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದರಿಂದ ಅವರಿಗೆ ಹೃದಯದಿಂದ ಅಭಿನಂದನೆಗಳು, ಧನ್ಯವಾದಗಳು. ಸದಸ್ಯ ಋಣಾನ ತೀರ್ಸಿರುವ ಒಂದಿನ ಒಂದಿನ ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬರಲಿ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸಲ್ಲಿಸೋಣ. ಇದೀಗ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಧು ಮಹಾರಾಜ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.